ಗೀತನ್ಗೆ ನಿಮ್ಮ ಬಗ್ಗೆ ಸಾಸಿವೆ ಕಾಳಿನಷ್ಟು ಪ್ರೀತಿ ಇಲ್ಲ ಕೃಷ್ಣ. ಅವಳಿಗೆ ಎಲ್ಲಿದ್ದಾಳೋ, ಏನ್ ಮಾಡ್ತಿದ್ದಾಳೋ, ಏನ್ ಹೇಳ್ತಾ ಇದೆಯಾ ಅಂಜಲಿ? ಗೀತಾ ಮತ್ತೆ ಕಾರ್ತಿಕ್, ಕಾರ್ತಿಕ್ ಯಾರು ಅಂತ ಗೊತ್ತಲ್ವಾ ನಿಮ್ಗೆ? ಅದೇ ನಿನ್ನ ಮೇಲ್ನಲ್ಲಿ ನಾನು ಕೆಲವು ಫೋಟೋಗಳನ್ನ ಕಳಿಸಿದ್ನಲ್ಲ, ಅದೇ ಹುಡುಗ. ಗೀತಾ ಮತ್ತೆ ಕಾರ್ತಿಕ್ ನಡುವೆ ತುಂಬಾ ಡೀಪ್ ಲವ್ ಆಗಿದೆ ಕೃಷ್ಣ. ಗೀತಾ ನೋಡು, ತನ್ನ ಗುರಿ ಸಾಧಿಸೋದಕ್ಕೋಸ್ಕರ ನಿನ್ನ ಬಲಿ ಕೊಡು, ನಿನ್ ಪ್ರೀತಿನ ಬೇಡ ಅಂತ. ಆದ್ರೆ ಈಗ ನೋಡು, ಸುಂದರವಾದ ಶ್ರೀಮಂತ ಹುಡುಗ ಸಿಕ್ಕಿದ್ದಾನೆ ಅಂತ ನಿನ್ ಬಿಟ್ಟೇ ಬಿಟ್ಲು. ಅವಳು ಅವನ ಜೊತೆ ಹೋಗಿ 3 ದಿನ ಆಗಿದೆ. ಎಲ್ಲಿ ಹೋಗಿದ್ದಾಳೋ ಏನೋ ಒಂದೂ ಗೊತ್ತಿಲ್ಲ. ಗೀತನಿಗೋಸ್ಕರ ನೀನ್ ಬಂದೇ ಬರ್ತಿ ಅಂತ ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ನಿಮ್ಗೆ ಈ ವಿಷಯ ಎಲ್ಲ ಹೇಳೋಣ ಅಂತ ನಿಮ್ಗೋಸ್ಕರ ಕಾಯ್ತಾ ಇದ್ದೆ ಕೃಷ್ಣ. ನೋಡಿದ್ಯಾ ಕೃಷ್ಣ, ಅವಳ ಗುಣ ಹೇಗೆ ಅಂತ? ನೀನೇನೋ ಹಗಲು ರಾತ್ರಿ ಗೀತಾ ಗೀತಾ ಅಂತ ಕನ್ವರ್ಸ್ತಾ ಇರ್ತೀನಿ, ಆದ್ರೆ ಅವಳಿಗೆ ನಿಮ್ ಮೇಲೆ ಎಳ್ಳಷ್ಟು ಪ್ರೀತಿ ಇಲ್ಲ ಕೃಷ್ಣ. ಏನೋ ನನ್ನ ಮತ್ತೆ ಗೀತಾ ಮಧ್ಯೆ ಫಿಟ್ಟಿಂಗ್ ಇಡ್ತಾ ಇದೆಯಾ? ಈ ತರ ಸಾವಿರಾರು ಪಾಲಿಟಿಕ್ಸ್ ನಾನು ಮಾಡಿದ್ದೀನಿ, ನಿನ್ನ ಆಟ ನನ್ನ ಹತ್ರ ನಡೆಯಲ್ಲ. ಸರಿಯಪ್ಪ, ನೀನೇನೋ 1000 ಪಾಲಿಟಿಕ್ಸ್ ಮಾಡಿದ್ದೆ, ಆದ್ರೆ ಈಗ ನಿನ್ನ ಹತ್ರ ಅದೇ ಪಾಲಿಟಿಕ್ಸ್ನ ಗೀತಾ ಮಾಡಿ ಓಡ್ ಹೋಗಿದ್ದಾಳೆ ಅಲ್ವಾ? ಕನ್ಫ್ಯೂಸ್ ಆಗ್ತಾ ಇದೆಯಾ ಕೃಷ್ಣ? ಕೃಷ್ಣ, ಇದು ಅವರಿಬ್ರು ಉಳ್ಕೊಂಡಿರೋ ಗೆಸ್ಟ್ ಹೌಸ್ ಅಡ್ರೆಸ್. ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂದ್ರೆ ನೀನೇ ಹೋಗಿ ನೋಡ್ಬೋದು. ನೀನ್ ಹೇಳೋದ್ ನಿಜ ಆದ್ರೆ ಆಗ ನಾನು ಅವಳನ್ನ ಬಿಡೋದಿಲ್ಲ, ನೀನ್ ಹೇಳೋದ್ ಸುಳ್ಳಾದ್ರೆ ಆಗ ನಿನ್ನ ಕತೆನೆ ಬೇರೆ. ಕೃಷ್ಣ, ಹೇಗಿದ್ರು ನೀನ್ ಅಲ್ಲಿ ಹೋಗ್ತಾ ಇದ್ಯಾ? ತಗೋ ಈ ಮುಖವಾಡ ಇಟ್ಕೊ, ಪೊಲೀಸರು ನಿನ್ನ ಹುಡ್ಕಾಡ್ತಾ ಇದಾರೆ, ಅಲ್ಲಿ ಬಂದ್ರೂ ಬರ್ಬೋದು. ನಾನು ಹೆದರ್ಸ್ತಾ ಇದ್ದೆ, ಹಾಗೆಲ್ಲ ಹೆದರೋ ಆಗಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇಲ್ಲ. ಓಕೆ ಓಕೆ, ಐ ಆಮ್ ಸಾರಿ. ಪೊಲೀಸ್ನವ್ರಿಗೆ ನಾನು ಇನ್ಫಾರ್ಮ್ ಮಾಡಿಲ್ಲ, ಮಾಡೋದು ಯಾಕೆಂದ್ರೆ ನನ್ನ ನಿನ್ನ ನಡುವೆ ಇನ್ನು ಸಾಕಷ್ಟು ಡೀಲ್ಗಳಾಗಬೇಕು. ಮೊದಲು ಹೋಗಿ ಗೆಸ್ಟ್ ಹೌಸ್ ವಿಚಾರ ನೋಡು, ಮಿಕ್ಕಿದ್ದು ಆಮೇಲೆ ಮಾತಾಡೋಣ. ಹೋಗು ಹೋಗು. ಹಲೋ, ಯಾರಾದ್ರೂ ಇದ್ದೀರಾ? ಹಲೋ, ಡೋರ್ ಓಪನ್ ಮಾಡಿ ಪ್ಲೀಸ್. ಹಲೋ,
ಬಾತು, ಕಾಯಿ ಚಟ್ನಿ. ಅಪ್ಪ, ಇವತ್ತಿನ ಟಿಫನ್ ನಿಮಗೆಲ್ಲ ಇಷ್ಟವಾದದ್ದೇ. ರುಚಿ ನೋಡಿ ಊಟ ಮಾಡಕ್ಕೆ ಕಾಲ ಹೋಯ್ತು. ಹಸಿವಾದ್ರೂ ಊಟ ಮಾಡಕ್ಕೆ. ಈ ಮನೆಯಲ್ಲಿ ತಟ್ಟೆ ಇಡ್ಲಿ ಟೊಮೆಟೊ ಬಾತ್ ಅಂತ ಮಾಡಿದ್ರೆ ನಿಮಗೆ ನನ್ನ ಮಗನಿಗೋಸ್ಕರ ಮಾಡಿದ್ರೆ ಅವನು ಊರಲ್ಲಿಲ್ಲ. ನೀವು ಇಷ್ಟೊಂದು ಬೇಜಾರು ಮಾಡಿಕೊಂಡು ತಿಂದು ಕೂತ್ಕೊಂಡ್ರೆ ಹೇಗೆ? ಸ್ವಲ್ಪ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಅಪ್ಪ, ಸ್ವಲ್ಪ ತಿನ್ನಿ ಅಪ್ಪ. ನಿನಗೋಸ್ಕರ ತಿಂತೀನಿ. ಸ್ವೀಟ್ ಡ್ಯಾಡಿ. ಅದು ಅವತ್ತು ಲಂಡನ್ನಲ್ಲಿದ್ದೆ, ತಕ್ಷಣ ಬರೋಕ್ಕಾಗಿಲ್ಲ. ಅವತ್ತೇನಾಯ್ತು ಚಿನ್ನು, ನೀನಾದರೂ ಹೇಳ್ತೀಯಾ ಅವತ್ತೇನಾಯ್ತು ಅಂತ? ಯಾಕೋ ಬಂದೆ ಇಲ್ಲಿ? ಬದುಕಿದ್ದೀವ ಸತ್ತಿದ್ದೀವ ಅಂತ ಮಾಡ್ಕೊಂಡ್ಯ ಅಪ್ಪ? ಅದು ಹಾಗಲ್ಲ. ಸಾಕು, ನಿಲ್ಸ. ಜಾಸ್ತಿ ಮಾತಾಡ್ಬೇಡ. ನಿನ್ನ ಕಷ್ಟಪಟ್ಟು ಹೊತ್ತು ಹೆತ್ತು ಸಾಕಿ ಬೆಳೆಸಿದ್ದಕ್ಕೆ, ನೀನು ಆಸೆ ಪಟ್ಟಿದ್ದನ್ನೆಲ್ಲ ಕೊಡಿಸಿದ್ದಕ್ಕೆ ನಮಗೆ ಸರಿಯಾದ ಬಹುಮಾನ ಕೊಟ್ಟಿದ್ಯಾ. ಯಾವ ಮಗನೂ ಹೆತ್ತ ತಂದೆ ತಾಯಿಗೆ ಈ ಥರ ಬಹುಮಾನ ಕೊಟ್ಟಿಲ್ಲ. ಸಾಕಪ್ಪ ಸಾಕು. ಯಾಕಮ್ಮ ಇಷ್ಟು ಕೋಪ ಮಾಡ್ತಿದ್ದೆ ಅಂತ? ತಪ್ಪು ನಾನು ಏನು ಮಾಡಿದ್ದೀನಿ? ಹೇ, ಮಾಡೋದನ್ನೆಲ್ಲ ಮಾಡಿಬಿಟ್ಟು ಏನು ತಪ್ಪು ಮಾಡಿದೆ ಅಂತ ಬೇರೆ ಕೇಳ್ತಾ ಇದೆಯಾ? ಹೌದಪ್ಪ, ನೀನು ಈ ಮನೆಗೋಸ್ಕರ ಮಾಡೋದೆಲ್ಲ ಒಳ್ಳೆ ಕೆಲಸನೇ. ಒಬ್ಬನೇ ಮಗ ಅಂತ ಮುದ್ದು ಮಾಡಿ ಬೆಳೆಸಿದ್ವಿ ನೋಡು, ಅದಕ್ಕೆ ನೀನು ಮಾಡಿದ್ದೆಲ್ಲ ಒಳ್ಳೆ ಕೆಲಸನೇ. ಅದು ಯಾವಳು ಗೀತಾ ನೋಡನ್ನ ಪ್ರೀತಿಸಿ ಅವಳಿಗೋಸ್ಕರ ಹೆತ್ತ ತಂದೆ ತಾಯಿಗಳನ್ನ ಓಡಹೋಗಿ ತಂಗಿನ ಬಿಟ್ಟು ಓಡ್ ಹೋದೆ ನೋಡು, ತುಂಬ ಒಳ್ಳೆ ಕೆಲಸ. ಆಮೇಲೆ ಆ ಗೀತಾ ಮಾತು ಕೇಳಿಕೊಂಡು ಸುಜಾತ ಅನ್ನೋ ಶ್ರೀಮಂತ ಹುಡುಗಿನ ಮದುವೆ ಆಗಿ ಅವಳ ಮನೆಯಲ್ಲೇ ಟಿಕಾಣ ಹೊಡೆದೆ ನೋಡು, ಅದು ತುಂಬ ತುಂಬ ಒಳ್ಳೆ ಕೆಲಸ. ಅಪ್ಪ ಪ್ಲೀಸ್, ನಾನು ಹೇಳೋದನ್ನು ಕೇಳಿ. ನಾನು ಮಾಡಿದ್ದು ತಪ್ಪೇ ಇರ್ಬೋದು, ನಿಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದು ದೊಡ್ಡ ತಪ್ಪೆ. ಆದರೆ ಬೇಡ ಕಣೋ, ನೀನೇನು ಮಾತಾಡಬೇಡ. ನೀನು ಇಲ್ಲದೆ ಇದ್ದಾಗ ಪೊಲೀಸ್ನವ್ರು ಬಂದು ಮನೆಯನ್ನೆಲ್ಲ ಸರ್ಚ್ ಮಾಡಿ ಹೋದ್ರು. ಇನ್ನು ನೀನು ಇದೆಯಾ ಅಂತ ಗೊತ್ತಾದರೆ ನಮ್ಮನ್ನೆಲ್ಲ ತೊಗೊಂಡೋಗಿ ಜೈಲ್ಗೆ ಹಾಕ್ತಾರಷ್ಟೇ. ಅಮ್ಮ, ಆಗಿದ್ದೆಲ್ಲ ಆಯಿತು, ಎಲ್ಲ ಸರಿ. ಅಣ್ಣನ ಯಾಕೆ ಬೈತಾ ಇದ್ದೀರಾ? ಲಕ್ಷ್ಮಿ, ನೀನು ಸುಮ್ಮನೆ ಇರು, ಚಿಕ್ಕ ಹುಡುಗಿ ನಿನಗೇನು ಗೊತ್ತಾಗಲ್ಲ. ಬೇಡ, ಯಾಕೆ ಇಲ್ಲೇ ನಿಂತಿದ್ದಾನೆ, ಬಂದು ದಾರಿ ನೋಡ್ಕೊಂಡು ಹೋಗಿ ಕೇಳು. ನಾನು ನೋಡ್ಕೊಂಡು ನನ್ನ ಅದೇ ಆಡುತ್ತೆ, ದೊಡ್ಡದಾಗಿ ಬಂದ್ಬಿಡ ದುಃಖ ವಿಚಾರಿಸಿ. ಯಾಕಪ್ಪ ಹೀಗೆ ಮಾತಾಡ್ತೀರ? ನನಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅನ್ಕೊಂಡ್ರ? ಇದ್ದಿದ್ರೆ ನೀನು ನಮ್ಮನ್ನು ಬಿಟ್ಟು ಹೋಗ್ತಿರ್ಲಿಲ್ಲ. ಅವತ್ತು ಆ ಗೀತಾನೆ ಬೇಕು ಅವ್ರ ಜೊತೆ ಹೋದೆ. ಇವತ್ತು ಅವಳ ಮಾತು ಕೇಳ್ಕೊಂಡು ಮಾಡಿದ ಕೆಲಸಕ್ಕೆ ಪೊಲೀಸ್ ಮನೆ ಹೊರಗೆ ಬಂದ್ಬಿಡ್ತು. ಇದನ್ನೆಲ್ಲ ಯಾರು ತರ ಕೇಳಿ? ನನ್ನ ಯಾಕೆ ಕೂಡ ಹಾಕಿದ್ರ? ನನ್ನ ಮನೆಗೆ ಹೋಗ್ತೇನೆ. ಚಚ, ಕೂಡ ಹಾಕಕ್ಕೆ ನೀನೇನು ಕೈದಿನ? ಅವತ್ತು ನೀನಿದ್ದ ಪರಿಸ್ಥಿತಿ ನೋಡಿ ನನ್ನ ಮನಸ್ಸು ಒಪ್ಪಲಿಲ್ಲ. ಅದಕ್ಕೆ ನಾನು ನಿನ್ನ ಇಲ್ಲಿ ಕರ್ಕೊಂಡು. ನಿಮ್ಮ ಮಾತುಗಳಿಗೆಲ್ಲ ನಾನು ಮರಳಾಗೋದಿಲ್ಲ. ನಿನ್ನನ್ನು ಮರಳು ಮಾಡೋ ಉದ್ದೇಶ ನನಗಿಲ್ಲ. ನನಗೆ ನೀನು ಬೇಕು, ನಿನ್ನನ್ನು ಮದುವೆ ಆಗಬೇಕು. ನಿಮ್ಮ ಜಾಗದಲ್ಲಿ ಇದ್ದೀನಿ ಅಂತ ಹೆದರ್ಸ್ತಾ ಇದ್ದೀರಾ? ನಿನ್ನನ್ನು ಹೆದರ್ಸಿ ಹೊಲಿಸ್ಕೊಳ್ಳೋದಲ್ಲ, ನಿನ್ನನ್ನು ಪ್ರೀತಿಯಿಂದ ಹೊಲಿಸ್ಕೊತೀನಿ ನೋಡಿ. ಅದು ಸರಿ, ಮಾತು ಮಾತುಗೂ ಹೆದರ್ಸ್ತಿ ಹೆದರ್ಸ್ತಿ ಅಂತ ಕೇಳ್ತೀಯಲ್ಲ, ಅದೊಂದು ವಿಷಯ ಬಿಟ್ಟು ಬೇರೇನು ಗೊತ್ತಿಲ್ಲ ನಿಮಗೆ. ಹೌದು ಮತ್ತೆ, ನೀವು ಮಾಡ್ತಾ ಇರೋದನ್ನೇ ನಾನು ಹೇಳ್ತಾ ಇರೋದು. ಯಾಕೆ ನಿಜ ಹೇಳಿದ್ರೆ ಬೇಜಾರಾಗ್ತಿದ್ಯಾ? ಏನೇ ಕೇಳಿದ್ರು ಈ ರೀತಿ ದಿಢೀರಂತ ಸಿಗುತ್ತಿಲ್ಲ, ಈ ರೀತಿ ಕೋಪ ಮಾಡಿಕೊಂಡ್ರೆ
ನಿನ್ನ ಆರೋಗ್ಯ ಸ್ಥಿತಿ ಏನಾಗುತ್ತೆ ಹೇಳು. ನನ್ನ ಆರೋಗ್ಯನ ಹೇಗೆ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಅದ್ರ ಬಗ್ಗೆ ನೀವು ಇಂಟ್ರೆಸ್ಟ್ ತೋರಿಸ್ಬೇಕಾಗಿತ್ತು. ಈಗ ನಿನ್ನ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ನನ್ನ ಈ ಹಣ್ಣುಗಳು ತಿಳ್ಕೊಂಡು ಮಲ್ಕೋ. ನಿನಗೆ ಯಾವಾಗ ತಿನ್ಬೇಕು ಅನ್ಸುತ್ತೋ ಆಗ್ತೀನಿ. ನಾನು ಮನೆಗೆ ಹೋಗ್ಬೇಕು. ಕರ್ಕೊಂಡೋಗ್ತೀನಿ, ಬೆಳಿಗ್ಗೆ ಕರ್ಕೊಂಡೋಗ್ಬಿಡ್ತೀನಿ. ನಾನು ಈಗಲೇ ಹೋಗ್ಬೇಕು. ನೋಡು, ಈಗ ರಾತ್ರಿ ಆಗಿದೆ, ಇಷ್ಟೊತ್ತು ನಡೆಯುವ ಹೊರಗೆ ಹೋಗೋದು ಸರಿಯಲ್ಲ. ಈಗ ಆರಾಮಾಗಿ ರೆಸ್ಟ್ ತಗೋ, ಬೆಳಿಗ್ಗೆ ಕರ್ಕೊಂಡೋಗ್ಬಿಡ್ತೀನಿ. ಗುಡ್ ನೈಟ್. ಹಲೋ ಅಂಜಲಿ, ನಾನು ಕಾರ್ತಿಕ್ ಮಾತಾಡ್ತಾ ಇರೋದು. ಎಲ್ಲಿ ಕೃಷ್ಣ, ಇನ್ನೂ ಬಂದೇ ಇಲ್ವಲ್ಲ? ನಾನು ಅವಳಿಗೆ ಮಾತು ಕೊಟ್ಟಿರೋ ಪ್ರಕಾರ ಬೆಳಿಗ್ಗೆ ಕರ್ಕೊಂಡು ಹೋಗದೇ ಇದ್ರೆ ಅವಳು ನನ್ನನ್ನು ಸಾಯಿಸೇ ಬಿಡ್ತಾಳೆ. ಕಾರ್ತಿಕ್, ಯೋಚನೆ ಮಾಡಬೇಡ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಕೃಷ್ಣ ಬಂದೇ ಬರ್ತಾನೆ, ನಮಗಿನ್ನೂ ಬೇಕಾದಷ್ಟು ಟೈಮ್ ಇದೆ. ಅದು ಸರಿ, ಅಕ್ಕ ಹೇಗಿದ್ದಾಳೆ? ಹಾಂ, ಚೆನ್ನಾಗಿದ್ದಾಳೆ. ಆದರೆ ನನ್ನ ಹತ್ರ ಸಿಕ್ಕಾಪಟ್ಟೆ ಜಗಳ ಮಾಡ್ತಾಳೆ. ಅವಳ ಹತ್ರ ಮಾತಾಡಿದ್ರೆ ಸಾಕು, ಶತ್ರು ಜೊತೆ ಯುದ್ಧ ಮಾಡ್ದಂಗೆ ಆಗುತ್ತೆ. ನನ್ನನ್ನ ಸಿಕ್ಕಾಬಟ್ಟೆ ಬೈದ್ಬಿಟ್ಲು. ಕೃಷ್ಣ ಬರೋವರೆಗೂ ಅವಳನ್ನ ಹೇಗೆ ಸಂಭಾಳಿಸ್ತೀನೋ ಗೊತ್ತಿಲ್ಲ. ಕೃಷ್ಣ ಏನಕ್ಕೆ ಇಷ್ಟೊತ್ತಾದರೂ ಅಲ್ಲಿಗೆ ಬಂದಿಲ್ಲ? ನಾನು ಕೊಟ್ಟ ಅಡ್ರೆಸ್ ಏನಾದರೂ ಕನ್ಫ್ಯೂಸ್ ಮಾಡ್ಕೊಂಡ? ಸಾಧ್ಯನೇ ಇಲ್ಲ. ಗೀತನಿಗೋಸ್ಕರ ಅವನ ಅಡ್ರೆಸ್ ಹುಡ್ಕೊಂಡು ಬಂದೇ ಬರ್ತಾನೆ. ನೀವೇನು ಚಿಂತೆ ಮಾಡಬೇಡಿ. ಆದರೆ ನಾನು ಹೇಳಿದ ನೆನಪಿದೆಯಲ್ಲ, ನಾನು ಹೇಳ್ದ ಹಾಗೆ ನಡ್ಕೊಳ್ಬೇಕು ನೀವು. ಓಕೆ ಓಕೆ ಸರಿ, ನಾನು ನೋಡ್ಕೋತೀನಿ. ಗುಡ್ ನೈಟ್. ಓಕೆ ಬಾಯ್. ಗುಡ್ ನೈಟ್. ಓಕೆ. ಒಂಥರ ಇದ್ದಾರೆ ನನ್ ಗೊತ್ತು, ಅಣ್ಣನ ವಿಷಯ ತಾನೆ. ಅಪ್ಪ ಅನ್ನೋದೆಲ್ಲ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಕುಳಿತ್ರೆ ಏನ್ ಪ್ರಯೋಜನ? ಪಾಪ ಅಣ್ಣ ಮನೆ ಏನಾಗಿದೆ ಏನು ಅಂತ ಅಲ್ಲಿಂದ ಬಂದ. ನೀನ್ ನೋಡಿದ್ರೆ ಬೈಕ್ ಕಳಿಸ್ಬಿಟ್ಟೆ. ನಾನ್ ಫೋನ್ ಮಾಡಿದಾಗ್ಲೂ ಅಣ್ಣ ಎಷ್ಟ್ ಬೇಜಾರ್ ಮಾಡ್ಕೊಂಡಿದ್ದೆ ಗೊತ್ತಾ? ಮನ್ಸಿಗೆ ಎಷ್ಟ್ ನೋವಾಗಿದ್ಯೋ. ಏಯ್, ನೀನೇನೆ ಅವನ ಬಗ್ಗೆ ಅಷ್ಟೊಂದು ವಹಿಸ್ಕೊಂಡು ಮಾತಾಡ್ತೀಯಾ? ಅವನೇನು ನಮ್ಗೋಸ್ಕರ ಈ ಮನೆಗೆ ಬಂದಿಲ್ಲ. ಹಾಗ ಒಂದ್ ವೇಳೆ ಬಂದಿದ್ರೆ ಅವ್ನ ಹೆಂಡತಿ ಜೊತೆ ಬರ್ಬೇಕಾಗಿತ್ತು. ಏನೋ ನಮ್ಗೆ ಮುಖ ತೋರ್ಸ್ ಹೋಗೋಣ ಅಂತ ಬಂದಿದ್ದಾನೆ. ಯಾಕೆಂದ್ರೆ ನಾಳೆ ಜನ ತಪ್ಪು ತಿಳಿಬಾರ್ದು ನೋಡು. ಅದಕ್ಕೆ ಅಮ್ಮ, ನೀನ್ ಯಾವಾಗ್ಲೂ ಅಣ್ಣ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀಯ. ಅಣ್ಣನ್ ಮದ್ದೆ ಆಗಿರೋ ವಿಷಯ ಅಕ್ಕಪಕ್ಕದವ್ರು ಗೊತ್ತಾಗದೆ ಇರ್ಲಿ ಅಂತ ನನ್ನ ಹೆಂಡತಿ ಹಲ್ಲೆ ಬಿಟ್ಟು ಬಂದ ಗೊತ್ತಾ? ಲಕ್ಷ್ಮಿ, ನೀನ್ ಸುಮ್ನೆ ಇರು, ನಿನಗೆ ಇವೆಲ್ಲ ಗೊತ್ತಾಗಲ್ಲ. ಎಲ್ಲ ತಿಳಿದವಳ ತರ ಮಾತಾಡ್ತಾ ಇದೆಯಲ್ಲ. ಅವ್ನ ಈ ರೀತಿ ಇರೋದಕ್ಕೆ ಅವನ್ನ ವಹಿಸ್ಕೊಂಡು ಮಾತಾಡ್ತಾ ಇದ್ಯಾ? ಇನ್ನೂ ಅವ್ನು ನಿನ್ನ ಹತ್ರ ಪ್ರೀತಿಯಿಂದ ಇದ್ಬಿಟ್ಟಿದ್ರೆ ನಿನ್ನನ್ನು ಹಿಡಿಯಕ್ ಆಗ್ತಿರ್ಲಿಲ್ಲ. ಅಪ್ಪ, ನೀವು ಬರೀ ಮಾತಲ್ಲಿ ಮಾತ್ರ ಈ ರೀತಿ ಹೇಳ್ತೀರಾ, ಆದ್ರೆ ಅಣ್ಣನ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಣ್ಣನ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡು ಇರ್ತಿ ಯಾಕೆ ನಾಟಕ ಆಡ್ತೀರಾ? ನಾನು ನಾಟಕ ಆಡ್ತೀನಿ ನೋಡಮ್ಮ, ಈಗಲೂ ಹೇಳ್ತಾ ಇದ್ದೀನಿ. ಅವನು ನಮ್ಮನ್ನು ನೋಡಕ್ ಬರ್ಲಿಲ್ಲ, ಈಗಲೂ ಯಾರನ್ನು ನೋಡಕ್ ಹೋಗಿರ್ತಾನೆ. ಅವ್ನ ಮನೆ ಬಿಟ್ಟು ಹೋದಾಗ್ಲೇ ನಾವೇನೋ ಅವ್ನ ಬಗ್ಗೆ ಮಾತಾಡ್ತೀವಿ. ಈಗ ಯಾಕೆ ಸುಮ್ಮನೆ ಚಿಂತೆ ಮಾಡ್ಬೇಕು? ಅವನ್ ತಾನೆ ಎಲ್ಲಿಗೆ ಹೋಗ್ತಾನೆ? ಅಪ್ಪ ಅಮ್ಮ ಬೇಕು ಅಂತಿದ್ರೆ ತಾನೇ ತಾನಾಗಿ ಈ ಮನೆಗೆ ಬರ್ತಾನೆ. ವೀಣಾ, ಇಲ್ಲಿ ಯಾರು ಅವನ ಬಗ್ಗೆ ಚಿಂತೆ ಮಾಡ್ತಿಲ್ಲ. ಮತ್ತೆ ಅವನ ಬಗ್ಗೆ ಮಾತಾಡಿದ್ರು ಅವನು ಅವನ್ ಮಾಡೋದನ್ನೇ ಮಾಡ್ತಾನೆ.
ಈ ಅಡ್ರೆಸ್ ಇದೇನಾ ನೋಡಿ? ಹೌದು. ಗೀತಾ ಅವರಿದ್ದಾರ? ನೀವ್ಯಾರು? ಗೀತಾ ಅವರಿದ್ದಾರ? ಮೊದಲು ನೀವ್ಯಾರು ಅಂತ ಹೇಳಿ. ನಾನು ಕೃಷ್ಣ ಅಂತ, ಗೀತಾ ಅವ್ರ ಫ್ರೆಂಡು. ಒಂದು ನಿಮಿಷ. ಹಲೋ. ಹಲೋ ಸರ್, ಮೇಡಮ್ನ ನೋಡಿಕೊಂಡು ಕೃಷ್ಣ ಅಂತ ಒಬ್ರು ಬಂದಿದ್ದಾರೆ ಸರ್. ಮೇಡಮ್ ಮಲಗಿದ್ದಾರೆ, ರೆಸ್ಟ್ ತಗೊಳ್ತಾ ಇದ್ದಾರೆ, ಬೆಳಗ್ಗೆ ಬಂದು ನೋಡು ಅಂತ. ಸರಿ ಸರ್. ಮೇಡಮ್ನವರು ಈಗ ರೆಸ್ಟಲ್ಲಿದ್ದಾರೆ, ಅವ್ರು ನೋಡ್ಲಿಕ್ಕಾಗಲ್ಲ. ನೀವು ನಾಳೆ ಬೆಳಗ್ಗೆ ಬಂದು ನೋಡಿ. ಏನ? ನಾನು ಬೆಳಿಗ್ಗೆ ಬಂದು ನೋಡ್ಬೇಕಾ? ಏಯ್, ನೀನ್ ಯಾವನ ಅದನ್ನ ಹೇಳಕ್ಕೆ ತೆಗಿಯೋ ಗೇಟ್ನ? ಸರ್, ನಮ್ಮ ಬಾಸ್ ತುಂಬಾ ದಿವಸ ಆದ್ಮೇಲೆ ನಿಮ್ಮದೇ ಆಗಿದ್ದಾರೆ, ಅದು ಮೇಡಮ್ನವ್ರು ಬಂದ್ಮೇಲೆ. ಯಾಕೆ ಸರ್ ಅವ್ರಿಗೆ ಸುಮ್ಮನೆ ತೊಂದರೆ ಕೊಡ್ತೀರಾ? ನಾಳೆ ಬೆಳಗ್ಗೆ ಬಂದು ನೋಡಿ ಸರ್, ಹೊರಡಿ ಸರ್. ನನ್ನ ಯಾರು ಅಂತ ಅನ್ಕೊಂಡಿದ್ಯಾ? ಏನೆಲ್ಲ ಸೇರ್ಕೊಂಡು ನಾಟಕ ಆಡ್ತಾ ಇದ್ರಾ? ನೋಡಕ್ಕೆ ಡೀಸೆಂಟ್ ಆಗಿದ್ರೆ ಯಾಕೆ ಇಷ್ಟ ತಗೊಳ ಮಾಡ್ತಾ ಇದ್ರಾ? ಹೋಗ್ರಿ ಆ ಕಡೆ. ನೀನೇನು ದೊಡ್ಡದಾಗಿ ಪಂಚಾಯತಿ ಮಾಡ್ತಾ ಇದ್ಯಾ? ಬಿಡೋ. ಏಯ್, ಇಲ್ಲ ಗೌಡ್ರೆ. ಏಯ್ ಏಯ್.